ವೆಲ್ಕಮ್ ಬ್ಯಾಕ್ ಅಗೇನ್ ಹೇಗಿದ್ದೀರಾ ಇವಾಗ ಇಲ್ಲಿ ಮಧ್ಯಾಹ್ನ 1:30 ಆಗಿದೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾನು ನಿಮಗೆ ಒಂದು ಆಕ್ಟಿವಿಟಿ ಮಾಡ್ಸೋಣ ಜೊತೆಗೆ ನಾನು ಪೇಂಟಿಂಗ್ ಮಾಡಬೇಕಾದ್ರೆ ಎಷ್ಟು ಜನಕ್ಕೆ ಕ್ವೆಶ್ಚನ್ ಇದೆ ನಾನು ಯಾವ ರೀತಿ ಪೇಂಟ್ ಯೂಸ್ ಮಾಡ್ತೀನಿ ಯಾವ ತರ ಬ್ರಷಸ್ ಯೂಸ್ ಮಾಡ್ತೀನಿ ಅಂತ ಅದರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಎಲ್ಲ ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹಾಗೆ ಮಕ್ಕಳಿಗೆ ಇಷ್ಟ ಆಗುವಂತ ಒಂದು ಡೆಸರ್ಟ್ ರೆಸಿಪಿನ ಟ್ರೈ ಮಾಡ್ತೀನಿ ಇದು ಮಕ್ಕಳಿಗೆ ಅಂತ ಅಲ್ಲ ನೀವು ಯಾರೆಲ್ಲ ಸ್ವೀಟ್ ಚಾಕಲೇಟ್ಸ್ ಅಂದ್ರೆ ಇಷ್ಟ ಪಡ್ತೀರೋ ಅವರಿಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನೆಲ್ ಗೆ ಅಂತ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ पेंटिंग इंपॉर्टेंट आगुवंतद्दु कल्तकोबेकु अथवा मक्कळिगे स्टार्टिंग इंद कलिसबेकु मेटीरियल पर्चेस सल इट्कोंड्रे साकु तुम्बा दिन हेळ्कोडबहुदु अवरिगू कूड तुम्बाने इंटरेस्ट बरुत्ते जोतेगे इवागिन मक्कळेल्ल हेगे अंद्रे नावु मोदलु इद्दागेल्ल जस्ट नम स्केच पेन क्रयान्स इद्रे साकु तुम्बाने खुशि आगोदु अदन्न कोट्सिद्रे बट आद्रे इवाग डैरेक्ट आगि मक्कळु केळोदेनंद्रे अक्रिलिक् इंदने पेंट ಮಾಡಬೇಕು ಅಂತ ಅಂತಿರ್ತಾರೆ ಸೋ ಅದಕ್ಕೋಸ್ಕರ ಅವರಿಗೂ ಖುಷಿ ಆಗುತ್ತೆ ಅಂಡ್ ಅವರಿಗೆ ಕಲಿಯೋದಕ್ಕೆ ಇಂಟರೆಸ್ಟ್ ಇದ್ರೆ ನಾವು ಕೊಡ್ಸೋದ್ರಲ್ಲಿ ಏನು ತಪ್ಪಿರಲ್ಲ ಅಲ್ವಾ ಸೋ ಹಾಗಾಗಿ ನಾನು ಇವಾಗ ಇಂಪಾರ್ಟೆಂಟ್ ಮೆಟೀರಿಯಲ್ ನ ತೋರಿಸ್ತೀನಿ ನೀವು ಕೂಡನು ಇದನ್ನ ಪರ್ಚೇಸ್ ಮಾಡಿಬಿಟ್ಟು ನೀವು ಕೂಡನು ಸ್ಟಾರ್ಟ್ ಮಾಡಿ ನನ್ನ ಜೊತೆ ಪೇಂಟಿಂಗ್ ಮಾಡೋದಕ್ಕೆ ಇವಾಗ ಏನ್ ಟೈಮ್ ಇದೆಯೋ ಇದು ಮನೆಯಲ್ಲಿ ಸ್ಪೆಂಡ್ ಮಾಡೋ ದಿನ ಅದಷ್ಟನ್ನು ಯೂಸ್ ಮಾಡ್ಕೊಳ್ಳೋಣ ಬನ್ನಿ ನನ್ನ ಹತ್ರ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ ಮೊದಲಿಗೆ ನಾನು ಸ್ಟಾರ್ಟ್ ಮಾಡಿದ್ದು ಇಲ್ಲಿದೆ ನೋಡಿ ನನ್ನ ಹತ್ರ ಪೇಂಟ್ ಬ್ರಷಸ್ सो इत बिखदाव दुडदाव इन नान वॉलमार्ट अंत शॉप अलग तक बंदे ना नाक डालर पे मे अस्टे अदर फुल बेरे बेरे सैजस् ब्रश् इतना कलर मत एला ब्रश् कूड़ू मिक्स अदरली नान यूज सो नमें इन चना क्वालिटी ब्रश् तक इन तुम चना बरते पेंटिंग तुम कंफर्टबल सो नान यूज यू सो नेक्स्ट बंदु निम्गे कैनवास बग्गे ऐडिया कोड्तीनि एष्टु जन नानु पेंटिंग माड्बेकाद्रे याव तर कैनवास यूज माड्तीनि अंत क्वेश्चन इदे नानु यूज माड्ता इरुवंतद्दु नोडि इदु एष्टु इदे नीवु नोड्बहुदु इवाग नानु फुल्ली इल्लि इट्कोंडु तोरिस्ता इदीनि तुंबा चिक्क कैनवास इदु इदु बंदु कैनवास बोर्ड ई तर जस्ट स्लेट तर इरुत्ते अष्टे इदु तुंबाने ईजी ನೀವು ಮಕ್ಕಳಿಗೆ ದಿನ ಒಂದೊಂದು ಮಾಡಿಸಬೇಕು ಅಂತಂದ್ರೆ ಈ ತರ ಒಂದು ಬಂಡಲ್ ಮನೆಯಲ್ಲಿ ತಗೊಂಡು ಇಟ್ಕೊಳ್ಳಿ ಸೋ ದಟ್ ಅವರಿಗೆ ಡೈಲಿ ಪ್ರಾಕ್ಟೀಸ್ ಮಾಡಿಸಿ ಯಾಕೆಂದ್ರೆ ಇವಾಗಿನ ಮಕ್ಕಳು ಜಾಸ್ತಿ ಶೀಟ್ ಅಲ್ಲಿ ಪೇಂಟ್ ಮಾಡೋದಕ್ಕಿಂತ ಅವರು ಕ್ಯಾನ್ವಾಸ್ ಮೇಲೆ ಪೇಂಟ್ ಮಾಡೋದಕ್ಕೆ ತುಂಬಾನೇ ಇಷ್ಟಪಡ್ತಿರ್ತಾರೆ ಅದಕ್ಕೆ ಅಂತ ಈ ತರ ಸ್ಮಾಲ್ ಬೋರ್ಡ್ಗಳು ಸಿಗುತ್ತೆ ನಿಮಗೆ ಕ್ಯಾನ್ವಾಸ್ ಬೋರ್ಡ್ ಈ ತರ ದಿನ ತಗೊಂಡು ಅವರಿಗೆ ಪೇಂಟ್ ಮಾಡಿಸಬಹುದು ನೋಡಿ ಇಲ್ಲಿ ನಾನು YouTube ವಿಡಿಯೋಗೆ ಎಲ್ಲ ಮಾಡಿರೋದು ಅದೇ ತರನೇ ಇಲ್ಲೆಲ್ಲ ಇದೆ ನೋಡಿ सो इष्टे ना इंटेंशन बंद बेग क्विक मक्कळिगे अथवा बिगिनर यारो पेंटिंग कल्तकोंडोरु यूसफुल आगली अंत ना स्मॉल कैनवास पेंटिंग ना मुंदे कूड़ा ना एला तरनु हाकबेकु डिफिकल्ट आगिरबहुदु स्वल्प डीटेलिंग अब्स्ट्राक्ट आगिरबहुदु मत्ते बिग कैनवास पेंटिंग अदन्नेल्लानु अपलोड मार्तीनि सो नीवु इन्नु यारेल्ल नन्न चानल गे सब्सक्राइब माड्कोंडिल्ल अंतंद्रे ಈಗಲೇ ಹೋಗಿ ನನ್ನ ಪೇಂಟಿಂಗ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಲಿಂಕ್ ಕೂಡ ಅಟ್ಯಾಚ್ ಆಗಿದೆ ಇದು ನನ್ನ ಫೇವರಿಟ್ ಡ್ರಾ ಪೇಂಟಿಂಗ್ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಕನ್ನಡ ರಾಜ್ಯೋತ್ಸವ ದಿನ ಮಾಡಿದ್ದು ನಾನು ನನಗೆ ತುಂಬಾನೇ ಇಷ್ಟ ಇದು ಸೋ ಇಲ್ಲಿದೆ ನೋಡಿ ನಾನು ಮಾಡಿರೋ ಪೇಂಟಿಂಗ್ಸ್ ಎಲ್ಲಾನು ಇಲ್ಲೇ ಇದೆ ಹಾಗೆ ಈ ತರ ನಿಮಗೆ ಬೇಕೋಂದ್ರೆ ಡಿಫರೆಂಟ್ ಸೈಜಸ್ ಅಲ್ಲಿ ಕೂಡನು ಸಿಗುತ್ತೆ ಕ್ಯಾನ್ವಾಸ್ ಬೋರ್ಡ್ ಇದಕ್ಕಿಂತ ದೊಡ್ಡದು ಕೂಡನು ನನ್ನತ್ರ ಇದೆ ಹಾಗೆ ನೆಕ್ಸ್ಟ್ ಕ್ಯಾನ್ವಾಸ್ सो ना कैनवास मेले पेंटिंग यू तुम्बे इष्ट नं स्वल्प बोर आगे अंतर्रे अथवा नं स्वल्प कलरफुल नोड़े नान कैनवास पेंटिंग कूर्ती नं सखत्तर रिफ्रेश अन्सते कलर जो प्ले मोदे सो निू कक्सपीरियंस आगे आगते सल ट्रई मोड़ी पेंटिंग निम्हे स्टार्टिंग ट्रई मावतुअन दट्स टोटली फैन प्राक्टिस ऑटोमेटिक टेक्निक्स गोतर वीडियोस यूट्यूब रेफर कल्तकोबहुदु सो नेक्स्ट बंदु नानु इवाग आर्डर माड्कोंडिदीनि बिनिची आर्टिस्ट पेंट ब्रश इदु अमेज़न चॉइस अंत इत्तु यूजुअली अमेज़न चॉइस अंत इद्रे अदु हाईएस्ट नंबर तगोंडिर्तारे हागे अदु बेस्ट प्रॉडक्ट अंत सो अदु इदु सेट ऑफ 16 ब्रश इदे इदरल्ली नन्गे इदु तुंबाने इष्ट आयितु
ಇದು ಪೌಚ್ ಕೂಡ ಅಷ್ಟೇ ನೋಡಿ ನೀಟಾಗಿ ಪ್ಯಾಕಿಂಗ್ ಸಿಸ್ಟಮ್ ಚೆನ್ನಾಗಿದೆ ಇದು ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ನಾನು ಪೇಂಟಿಂಗ್ ಸ್ಟಫ್ ಕ್ಯಾರಿ ಮಾಡ್ತೀನಿ ಅಂದ್ರೆ ನಾನು ಈ ತರ ತಗೊಂಡು ಹೋಗಬಹುದು ನೋಡಿ ಇದರಲ್ಲಿ ಈ ತರ 16 ಬ್ರಷ್ ಬರುತ್ತೆ YouTube वीडियोस पेंटिंग ब्रश किट यूज ऑलमोस्ट 800 सब्सक्राइबर्स आगे थैंक यू सो मच सपोर्ट डिटेल हाकु अदर नान इन डीटेल वर्क खंडित ब्यूटिफुल पेंटिंग प्रेजेंट सो इवाग पेंट बगे नोड़ो बनी सो पेंट बॉक्स एक्रेलिक कलर्स सो 14 ट्यूब्स बरते ब्रांड बंदू आर्टिज़ा तुम्बाने तुम्बाने चेन्नागिदे नानु यावागलू इदन्ने प्रिफर मार्तीनि नानु तुम्बाने इष्ट इदु ब्रांड तुम्बा चेन्नागिदे ಈ ಪ್ಯಾಕ್ ಎಸ್ಪೆಶಿಯಲಿ ಕ್ವಾಂಟಿಟಿ ಕೋಡನ್ನು ತುಂಬಾ ಚೆನ್ನಾಗಿದೆ ಇದನ್ನ ನಾನು ಮೊನ್ನೆ ಅಷ್ಟೇ ತಗೊಂಡಿದ್ದು ನಾನು ಬ್ಲ್ಯಾಕ್ ಫ್ರೈಡೇ ಐತಲ್ವಾ ಥ್ಯಾಂಕ್ಸ್ ಗಿವಿಂಗ್ ಡೇಗೆ ಇಲ್ಲಿ ಬ್ಲ್ಯಾಕ್ ಫ್ರೈಡೇ ಡೀಲ್ ಅಂತ ಬರುತ್ತೆ ಸೋ ತುಂಬಾ ಚೆನ್ನಾಗಿ ಚೆನ್ನಾಗಿರೋ ಡೀಲ್ಸ್ ಎಲ್ಲಾ ಬಿಡ್ತಾ ಇರ್ತಾರೆ ಬಟ್ ಆದ್ರೆ ಈ ಸಲ ಕಂಪೇರಿಟಿವ್ ಲಾಸ್ಟ್ ಇಯರ್ ಈ ಸಲ ಅಷ್ಟು ಚೆನ್ನಾಗಿ ಡೀಲ್ ಏನ್ ಸಿಕ್ಕಿರಲಿಲ್ಲ ಹಾಗೆ ನಾನು ಮೂವಿ ಥಿಯೇಟರ್ ಅಂತ ಹೇಳ್ತಾ ಇದ್ದೆ ಅಲ್ವಾ ಅದನ್ನ ಯಾವ ರೀತಿ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದರಲ್ಲಿ ಡೀಲ್ ಅಲ್ಲಿ ನಾನು ತಗೊಂಡಿದ್ದು ಇದಕ್ಕೆ ಆಲ್ಮೋಸ್ಟ್ $50 ಇತ್ತು ರೇಟ್ ಬಂದು ನನಗೆ ಡೀಲ್ ಅಲ್ಲಿ $35 ಗೆ ಸಿಕ್ಕಿದ್ದು ಇದು ಸೋ ಇದರಲ್ಲಿ 14 ಟ್ಯೂಬ್ ಇದೆ ನಾನು ಆಗ್ಲೇ ಹೇಳಿದಾಗೆ ಹಾಗೆ ಇದರಲ್ಲಿ ಕಲರ್ಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೋಡಿ ಕ್ವಾಂಟಿಟಿ ಕೂಡ ಅಷ್ಟೇ ತುಂಬಾನೇ ಜಾಸ್ತಿ ಇದೆ ಆದಷ್ಟು ನಾನು ಇಂಡಿಯಾ ಅಮೆಜಾನ್ ನಲ್ಲಿ ಪೇಂಟಿಂಗ್ ಲಿಂಕ್ ಸಿಗುತ್ತಾ ಅಂತ ಟ್ರೈ ಮಾಡ್ತೀನಿ ಇಲ್ಲ ಅಂತಂದ್ರೆ ನೀವು ಶಾಪ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಹೋಗಿ ಸಿಕ್ಕಿದ್ರೆ ಅಂತ ನಾನು ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ ನೆಕ್ಸ್ಟ್ ನಾನು ಪೇಂಟಿಂಗ್ಸ್ ಎಲ್ಲ ಮಾಡ್ತೀನಿ ಅಂತಂದ್ರೆ ಈ ಟ್ಯೂಬ್ಸ್ ನ ಯೂಸ್ ಮಾಡ್ಕೊಂಡೆ ನಾನು ಪೇಂಟಿಂಗ್ ಮಾಡೋದು ಇದನ್ನು ಅಷ್ಟೇ ಆರ್ಟಿಸಾ ಬ್ರ್ಯಾಂಡ್ ನನಗೆ ತುಂಬಾ ತುಂಬಾನೇ ಇಷ್ಟ ಸೋ ಇದರಲ್ಲಿ 60 ಕಲರ್ಸ್ ಇದೆ ಸೋ 60 ಕಲರ್ಸ್ ಬರುತ್ತೆ ಇದರಲ್ಲಿ ಆದ್ರೆ ಈ ಟ್ಯೂಬ್ ನೋಡಿ ಇಷ್ಟೇ ಚಿಕ್ಕದಾಗಿದೆ ಅಷ್ಟೇ ಇದು ತುಂಬಾನೇ ತುಂಬಾನೇ ಚಿಕ್ಕದಾಗಿದೆ ಬಟ್ ಆದ್ರೆ ಇದನ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂತಂದ್ರೆ ಡೀಟೇಲ್ ಫಿನಿಶ್ ಮಾಡೋದಕ್ಕೆ ನನಗೆ ಏನಾದರೂ ಪಾಪ್ ಅಪ್ ಕಲರ್ಸ್ ಬೇಕು ಅಂತಂದ್ರೆ ಪೇಂಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಇನ್ನು ಮೋರ್ ಅಟ್ರಾಕ್ಟಿವ್ ಆಗಿ ಕಲರ್ಫುಲ್ ಆಗಿ ಮಾಡಬೇಕು ಸ್ವಲ್ಪ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡಬೇಕು ಅಂತಂದ್ರೆ ನಾನು ಡೀಟೇಲಿಂಗ್ ಮಾಡಬೇಕಾದ್ರೆ ಈ ಕಲರ್ಸ್ ನ ಯೂಸ್ ಮಾಡ್ತೀನಿ ನಾನು ಇದನ್ನ ತಗೊಂಡು ಆಲ್ಮೋಸ್ಟ್ ಒಂದು 3 ಮಂತ್ಸ್ 4 ಮಂತ್ಸ್ ಏನೋ ಆಯ್ತು ಎಷ್ಟೇ ಜನಕ್ಕೆ ನಾನು ಪೇಂಟಿಂಗ್ ಮಾಡಿದ ಆದ್ಮೇಲೆ ಒಂದು ಸ್ಪ್ರೇ ಮಾಡ್ತಾ ಇದೆ ಅದರ ಬಗ್ಗೆ ತುಂಬಾನೇ ಕ್ವೆಶ್ಚನ್ ಇದೆ ಇವತ್ತು ಕ್ಲಿಯರ್ ಮಾಡ್ತೀನಿ ನಾನು ಯೂಸ್ ಮಾಡೋದು ಬಂದು ಅಕ್ರೈಲಿಕ್ ಸೀಲರ್ ಗ್ಲಾಸ್ ಫಿನಿಶ್ ಇದು ವಾರ್ನಿಶ್ ಇದು ಬೇಗನೆ ತುಂಬಾನೇ ಡ್ರೈ ಆಗುತ್ತೆ ಈ ಪ್ರಾಡಕ್ಟ್ ತುಂಬಾನೇ ಇಷ್ಟ ಇದು ನಂದು 3rd ಒನ್ ಆಕ್ಚುಲಿ ನಾನು ಪರ್ಚೇಸ್ ಮಾಡಿರೋದು ಎಲ್ಲಾ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀನಿ ನೀವು ಚೆಕ್ ಮಾಡಿ ಪರ್ಚೇಸ್ ಮಾಡಬಹುದು ಇದು ತುಂಬಾ ಚೆನ್ನಾಗಿ ಪೇಂಟಿಂಗ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ ಅಥವಾ ಏನಾದರೂ ಪೇಂಟಿಂಗ್ ಮೇಲೆ ನೀರು ಬಿದ್ರೆ ಆತರ ಎಲ್ಲ ಇದ್ರೆ ಹಾಳಾಗೋದಿಲ್ಲ ತುಂಬಾ ಲಾಂಗ್ ಟರ್ಮ್ ಗೆ ಇದು ಸೇವ್ ಮಾಡೋದಕ್ಕೆ ಈ ಕೋಟ್ ನ ಯೂಸ್ ಮಾಡ್ತೀನಿ ಸೊ ನಾನು ಚೂಸ್ ಮಾಡಿರೋದು ಗ್ಲಾಸಿ ಫಿನಿಶ್ ನಿಮ್ಮ ನಾರ್ಮಲ್ ವಾರ್ನಿಶ್ ಬೇಕು ಅಂದ್ರೂ ಅಪ್ಲೈ ಮಾಡಬಹುದು ನಾನು ಇದನ್ನ ಸ್ಪ್ರೇ ರೀತಿಯಲ್ಲಿ ತಗೊಂಡಿದ್ದೀನಿ ಯೂಶುವಲಿ ನೀವು ಬ್ರಷ್ ಮುಖಾಂತರನು ಅಪ್ಲೈ ಮಾಡಬಹುದು ಆ ತರ ಎಲ್ಲ ಸಿಗುತ್ತೆ ನನಗೆ ಸ್ಪ್ರೇ ಮಾಡೋದೇ ಇಷ್ಟ ತುಂಬಾ ಕ್ವಿಕ್ ಆಗಿ ಅಪ್ಲೈ ಮಾಡಬಹುದು ಅಂಡ್ ಬೇಗನೆ ಡ್ರೈ ಆಗುತ್ತೆ ಜೊತೆಗೆ ನಾನು ಬ್ರಷಸ್ ಎಲ್ಲ ಏನು ಯೂಸ್ ಮಾಡೋ ನೆಸ್ಟ್ ಇರಲ್ಲ ಸೊ ಹಾಗಾಗಿ ಇದನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ನಾನು ಏನಾದರೂ ಬೇರೆ ನಾನು ಕ್ರಾಫ್ಟ್ ವರ್ಕ್ ಮಾಡ್ತೀನಿ ಅಂತಂದ್ರೆ ಅಥವಾ ಮೊನ್ನೆ ದೀಪಾವಳಿಗೆಲ್ಲಾನು ನಾನು ಯೂಸ್ ಮಾಡಿದ್ದೀನಿ ನನಗೆ ಏನಾದರೂ ಗೋಲ್ಡ್ ಕಲರ್ ಕಾಂಬಿನೇಷನ್ ಬೇಕು ಅಂತಂದ್ರೆ ನಾನು ಜಾಸ್ತಿ ಯೂಸ್ ಮಾಡೋದು ಇದು ಮೆಟಾಲಿಕ್ ರೋಸ್ ಗೋಲ್ಡ್ ಕಲರ್ ತಗೊಂಡಿದ್ದೀನಿ ಇದರಲ್ಲಿ ಎಷ್ಟೋ ತರ ಬರುತ್ತೆ ನಿಮಗೆ ಅಲ್ಯೂಮಿನಿಯಂ ಬೇಕಂದ್ರೆ ಸಿಲ್ವರ್ ಬೇಕಂದ್ರೆ ಗೋಲ್ಡ್ ಬೇಕಂದ್ರೆ ಆ ತರ ಸಿಗುತ್ತೆ ಇದು ನಾನು ಸ್ಪ್ರೇ ಪೇಂಟ್ ಯೂಸ್ ಮಾಡ್ತೀನಿ ಸೊ ಇದರಲ್ಲಿ ನೀವು ಮನೆನ ತುಂಬಾ ಚೆನ್ನಾಗಿ ನೀವು ಡೆಕೋರೇಟ್ ಮಾಡಬಹುದು ನಿಮ್ಮ ವಾಲ್ ಕೂಡ ಮಾಡ್ಕೋಬಹುದು ನಿಮ್ಗೆ ಏನಾದ್ರೂ ಟೇಬಲ್ ಕಲರ್ ಚೇಂಜ್ ಮಾಡಬೇಕು ಅಂದ್ರೂ ನೀವು ಈ ತರ ಸ್ಪ್ರೇ ಪೇಂಟ್ ನ ತಗೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಆತರ ಕನ್ವರ್ಟ್ ಮಾಡ್ಕೋಬಹುದು ನನ್ಗೆ ಬೇಕಂದ್ರೆ ನನ್ನ ಕಾಪರ್ ಕಲರ್ ಟೇಬಲ್ ನೋಡಿದಿರಲ್ವಾ ಅದಕ್ಕೆ ಬೇಕಿದ್ರೆ ನಾನು ಇದೇ ಕಲರ್ ಪೇಂಟ್ ಮಾಡಬಹುದು ನನ್ಗೆ ಆ ಕಲರ್ ಚೇಂಜ್ ಮಾಡಬೇಕು ಅಂದ್ರೂ ನನ್ಗೆ ಬೇಕಿದ್ರೆ ಅದನ್ನ ವೈಟ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಬ್ಲ್ಯಾಕ್ ಆಗಿರ್ಬೋದು ಇದೇ ತರ ಮೆಟೀರಿಯಲ್ ಅಲ್ಲಿ ಕಲರ್ ಚೂಸ್ ಮಾಡ್ಕೊಂಡು ನಾನು ಮಾಡಬಹುದು
ನಿಮ್ಮೆಲ್ಲರಿಗೂ ಡೀಟೇಲ್ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಸೋ ನೀವಿನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನನಗೆ ಪೇಂಟಿಂಗ್ ಮಾಡೋದಕ್ಕೆ ಏನು ಜಾಸ್ತಿ ಇಂಟ್ರೆಸ್ಟ್ ಬರಬೇಕು ಅಂತಂದ್ರೆ ನೀವು ನನಗೆ ಸಪೋರ್ಟ್ ಮಾಡಿದಾಗ ನಾನು ನೀವೆಲ್ಲರೂ ನೋಡ್ತೀರಾ ಅಂತ ಹೇಳಿ ನಾನು ಇನ್ನೂ ಜಾಸ್ತಿ ಮಾಡೋದಕ್ಕೆ ಹೋಗ್ತೀನಿ ನನಗೆ ಅದು ತುಂಬಾನೇ ಖುಷಿ ಕೊಡುತ್ತೆ ಈಗಲೇ ಹೋಗಿ ನನ್ನ ಪೇಂಟಿಂಗ್ ಚಾನೆಲ್ಗೂ ಸಬ್ಸ್ಕ್ರೈಬ್ ಆಗಿ ನಾನು ಪೇಂಟಿಂಗ್ ಮಾಡಬೇಕಾದ್ರೆ ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ನಿಮಗೆ ತಿಳಿಸಿದಿನಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಬನ್ನಿ ಇವಾಗ ಮಕ್ಕಳಿಗೆ ಇಷ್ಟ ಆಗುವಂತದ್ದು ಒಂದು ಡೆಸರ್ಟ್ ರೆಸಿಪಿನ ಟ್ರೈ ಮಾಡೋಣ ಅದಾದ ನಂತರ ನಾನು ಒಂದು ಆಕ್ಟಿವಿಟಿ ಮಾಡಿಸ್ತೀನಿ ಮನೆಗೆ ಡೆಕೋರೇಟ್ ಮಾಡುವಂತದ್ದು ಅದನ್ನು ಕೂಡ ಸೆಟ್ ಅಪ್ ಮಾಡಿಬಿಡೋಣ ಇವತ್ತು ನಾನು ಚಾಕ್ಲೇಟ್ ಓರಿಯೋ ಮೋಸಸ್ ರೆಸಿಪಿ ಮಾಡೋಣ ಅಂತ ಮೊದಲಿಗೆ ನಾನು ಇಲ್ಲಿ ಫ್ಯಾಮಿಲಿ ಪ್ಯಾಕ್ ಚಾಕ್ಲೇಟ್ ಓರಿಯೋ ಬಿಸ್ಕೆಟ್ ತಗೊಂಡಿದ್ದೀನಿ ಸೊ ಇದನ್ನು ಆದಷ್ಟು ನಾನು ತಿಕ್ಕಾಗಿರೋದನ್ನ ತಗೊಂಡಿದ್ದೀನಿ ಒಳಗಡೆ ಕ್ರೀಮ್ ಕೂಡ ನಂಗೆ ಬೇಕಾಗಿರೋದ್ರಿಂದ ನೀವು ಯಾವಾಗಲೂ ಅಷ್ಟೇ ಈ ಥರ ರೆಸಿಪಿ ಮಾಡಬೇಕಾದ್ರೆ ಕ್ರಿಪ್ ತಿಕ್ ಕ್ರೀಮ್ ಇರೋ ಥರದನ್ನೇ ಚೂಸ್ ಮಾಡಿ ಸೊ ಬಿಡಿಸೋದಕ್ಕೆ ಈಸಿ ಆಗುತ್ತೆ ಇವಾಗ ಕ್ರೀಮ್ ಮತ್ತು ಏನು ಡ್ರೈ ಬಿಸ್ಕೆಟ್ ಏನಿದೆ ಅದನ್ನು ಸೆಪ್ರೇಟ್ ಮಾಡ್ಕೊಳ್ಳೋಣ ಈ ರೆಸಿಪಿನ ನೀವು ಏನಾದರೂ ಸ್ಪೆಷಲ್ ಪಾರ್ಟೀಸಿಗೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ನೀವು ಮಾಡಿಕೊಡ್ಬೋದು ಬನ್ನಿ ಇವಾಗ ನಾನು ಬಿಸ್ಕೆಟ್ ಏನು ಸೆಪ್ರೇಟ್ ಮಾಡಿದ್ದೀನಿ ಅದನ್ನು ಒಂದು ಜಿಪ್ಲಾಕ್ ಬ್ಯಾಗಲ್ಲಿ ಹಾಕ್ಕೊಂಡು ಅದನ್ನು ಪೌಡರ್ ರೀತಿ ಲಟ್ಟಿಸ್ಕೊತಾ ಇದ್ದೀನಿ ನೀವು ಮಿಕ್ಸಿಗೆ ಹಾಕೋದಕ್ಕೆ ಹೋಗಬೇಡಿ ನಮಗೆ ಬ್ರೆಡ್ ಕ್ರಮ್ಸ್ ಥರ ಇರಬೇಕಾಗುತ್ತೆ ತುಂಬ ನುಣ್ಣುಗಿರಬಾರ್ದು ಒಂದು ಮೀಡಿಯಮ್ ಅದದಲ್ಲಿ ಇರಬೇಕಾಗುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಬಿಸಿ ಮಾಡಿ ಬೆಣ್ಣೆನ ಹಾಕ್ತಾ ಇದ್ದೀನಿ ಪೌಡರ್ಗೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟು ಕ್ರೀಮ್ ಪ್ರಿಪೇರ್ ಮಾಡೋದಕ್ಕೆ ನಾನೇನು ಸಪ್ರೇಟ್ ಓರಿಯೋ ಬಿಸ್ಕೆಟಲ್ಲಿ ಕ್ರೀಮ್ ತೊಗೊಂಡಿದ್ದೆ ಅದು ಹಾಗೆ ಚಾಕ್ಲೇಟ್ ಸಿರಪ್ ಜೊತೆಗೆ ವಿಪ್ ಕ್ರೀಮ್ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟು ಟಾಪ್ ಕೋಟಿಂಗ್ಗೆ ನಾನು ಒಂದು ಪ್ಯಾನಲ್ಲಿ ನೀರಿಟ್ಬಿಟ್ಟು ಅದಕ್ಕೆ ಒಂದು ಗ್ಲಾಸ್ ಬೌಲ್ ಹಾಕ್ಕೊಂಡು ಚಾಕ್ಲೇಟ್ ಚಿಪ್ ಹಾಕ್ಕೊಂಡು ಅದನ್ನು ಮೆಲ್ಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮೆಲ್ಟ್ ಮಾಡೋದ್ರಿಂದ ತುಂಬ ಬೇಗನೆ ಮೆಲ್ಟ್ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ಕ್ರೀಮ್ ರೀತಿಲಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಬಂದು ಅದಕ್ಕೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇವಾಗ ಎಲ್ಲನೂ ಪ್ರಿಪೇರ್ ಆಗಿದೆ ನೋಡಿ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಗ್ಲಾಸಸ್ ತೊಗೊಂಡಿದ್ದೀನಿ ಈ ಥರದ್ರಲ್ಲೇ ಡೆಕೋರೇಟ್ ಮಾಡಿದರೆ ಅದು ಟೆಕ್ಸ್ಚರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಒಂದು ಜಿಪ್ಲಾಕ್ ಬ್ಯಾಗಿಗೆ ನಾನೇನು ಕ್ರೀಮ್ ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ ಅದನ್ನು ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ ಬನ್ನಿ ಇವಾಗ ಸ್ಟಫಿಂಗ್ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ನಾನು ಓರಿಯೋ ಕ್ರಮ್ಸ್ ಏನು ರೆಡಿ ಮಾಡಿದ್ದೆ ಡ್ರೈ ಅದನ್ನು ಫಿಲ್ ಮಾಡ್ತಾ ಇದ್ದೀನಿ ಅದಾದ ನಂತರ ನಾನು ಕ್ರೀಮ್ ಪ್ರಿಪೇರ್ ಮಾಡಿದ್ದೆ ಅಲ್ವಾ ಅದನ್ನು ಕೂಡ ಲೇಯರ್ ಬೈ ಲೇಯರ್ ನಾನು ಹಾಕ್ತಾ ಹೋಗ್ತೀನಿ ಸೊ ನಾವು ಈ ಥರ ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಡಿಸೈನ್ ಮಾಡೋದ್ರಿಂದ ಅದು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ನೆಕ್ಸ್ಟ್ ಬಂದು ಎಗೇನ್ ಒನ್ ಮೋರ್ ಲೇಯರ್ ನಾನು ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಕ್ರೀಮ್ ಹಾಕ್ತೀನಿ ಆದಷ್ಟು ನೀವೇನಾದರೂ ಇನ್ನೂ ಜಾಸ್ತಿ ಕ್ವಾಂಟಿಟೀಲಿ ಮಾಡಬೇಕು ಅಂದರೆ ನೀವು ಇದೇ ರೀತಿಯೇ ಲೇಯರ್ ಕ್ರಿಯೇಟ್ ಮಾಡ್ಕೊತ ಹೋಗ್ಬೋದು ನೆಕ್ಸ್ಟು ಟಾಪಲ್ಲಿ ನಾನು ಚಾಕ್ಲೇಟ್ ಕೋಟ್ ಮಾಡ್ತಾ ಇದ್ದೀನಿ ಹಾಗೆ ಮಕ್ಕಳಿಗೆ ಸ್ಪ್ರಿಂಕಲ್ಸ್ ತುಂಬಾ ಇಷ್ಟ ನಾನು ಮೇಲ್ಗಡೆ ಡಿಸೈನ್ ಡಿಫ್ರೆಂಟ್ ಕಲರಲ್ಲಿ ನಾನು ಸ್ಪ್ರಿಂಕಲ್ಸ್ನ ಆ್ಯಡ್ ಮಾಡಿದ್ದೀನಿ ಇದು ಪಾರ್ಟಿಗೆ ಹಾಗೆ ಮಕ್ಕಳಿಗೆ ಸ್ಪೆಷಲ್ ಇವೆಂಟಲ್ಲಿ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ನನಗೆ ತಿಳಿಸಿ ಬನ್ನಿ ಇವಾಗ ಹೋಗಿ ಒಂದು ಆಕ್ಟಿವಿಟಿ ಸೆಟಪ್ ಮಾಡ್ಬೇಕಲ್ವಾ ಅದಕ್ಕೆ ಕೆಳಗಡೆ ಇದೆ ತಗೊಂಡ್ ಬರೋಣ ಗರಾಜಲ್ಲಿ ನಾನು ತುಂಬಾ ದಿನದಿಂದ ಪ್ಲಾಂಟ್ ಹೋಲ್ಡರ್ ಹುಡುಕ್ತಾ ಇದ್ದೆ ಇದು ಬೆಸ್ಟ್ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿದೆ ನಾನು ಅದನ್ನ ಇನ್ನು ಸೆಟಪ್ ಮಾಡಿಲ್ಲ ಮಾಡೋಣ ಅಂತ ಇನ್ನೊಂದು ಪ್ಯಾಕೇಜ್ ಕೂಡ ಬಂದಿದೆ ಏನ್ ಬಂದಿದ್ಯಾ ಗೊತ್ತಿಲ್ಲ ಇಲ್ಲೇ ಇದೆ ಯಾರ್ದು ಅಂತ ಚಂದು ಏನೋ ಆರ್ಡರ್ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ ಇಲ್ಲ ಇಡೋಣ ಬನ್ನಿ ಅಂಡ್ ಆಲ್ಸೋ ಇನ್ನೊಂದು ತೋರಿಸ್ಬೇಕು ನಿಮ್ಗೆ ಚಂದು ಇಲ್ಲಿ ಒಂದು ಡಿಸೈನ್ ಮಾಡಿದ್ದಾರೆ ಗ್ಲಾಸ್ಗೆ ನಿಮ್ ಮನೇಲಿ ಏನಾದ್ರು ಈ ತರ ವಿಂಡೋ ಫುಲ್ ಟ್ರಾನ್ಸ್ಪರೆಂಟ್ ಇದ್ದು ಹೊರಗಡೆಯಿಂದ ಕಾಣ್ತಾ ಇದ್ರೆ ಇವರು ಸೇಫ್ಟಿಗೆ ಅಂತ ಹೇಳಿ ಈ ತರ ಫುಲ್ ಲಾಕ್ ಮಾಡಿದ್ದಾರೆ ಇದು ತುಂಬಾನೇ ಚೆನ್ನಾಗಿದೆ ಜಸ್ಟ್ ವಾಟರ್ ಅಲ್ಲಿ ಅಪ್ಲೈ ಮಾಡೋದು ಡಿಸೈನ್ ನೋಡಿ ನಮ್ ಇಂಡಿಯಾದಲ್ಲಿ ಇರುತ್ತಲ್ಲ ಗ್ಲಾಸ್ ಮೇಲೆ ಕೆಲವೊಂದ್ ಕಡೆ ಹಾಕಿರ್ತಾರಲ್ಲ ಅದೇ ತರನೇ ಇದೆ ಇದು ಇದು ಹೇಗೆ ಅಂತ ಅಂದ್ರೆ ಬೆಳಿಗ್ ಬರುತ್ತೆ ಬಟ್ ಆದ್ರೆ ಹೊರಗಿಂದ ಯಾರು ನೋಡೋದಕ್ ಆಗಲ್ಲ ಸೊ ನಾವು ನೋಡೋದಕ್ ಆಗಲ್ಲ ಹೊರಗಡೆ ನಾವು ಏನಾದ್ರೂ ನೋಡ್ಬೇಕು ಅಂತಂದ್ರೆ ಇಲ್ಲಿಂದ ನೋಡ್ಬೋದು ಹೇಗಿದ್ರು ಹೊರಗಡೆ ಏನಿದೆ ಅಂತ ಇಲ್ಲಾಂದ್ರೆ ಕ್ಯಾಮ್ರಾದಲ್ಲಿ ಕೂಡ ನೋಡ್ಬೋದು
ಇದನ್ನ ಸೆಟಪ್ ಆದ್ಮೇಲೆ ತೋರಿಸೋಣ ಅಂತ ಇದೆ ಬಟ್ ಆದ್ರೆ ನಿಮ್ಮ ಜೊತೆನೇ ಸೆಟ್ ಮಾಡೋಣ ಅಂತ ಅನ್ಕೊಂಡೆ ಮನಿ ಇದನ್ನ ಫುಲ್ ಸೆಟಪ್ ಮಾಡ್ತೀನಿ ಇಲ್ಲಿ ಎಲ್ಲ ಸ್ವಲ್ಪ ಸೆಲ್ಫ್ ಸರ್ವಿಸ್ ಆಗಿರೋದ್ರಿಂದ ಅವರು ಸ್ವಲ್ಪ ಸೆಟ್ ಮಾಡ್ಕೊಳ್ಳೋದು ಕೂಡನು ತುಂಬಾ ಈಜಿ ಆಗಿನೇ ಕೊಟ್ಟಿರ್ತಾರೆ ನೋಡಿ ಇದು ತುಂಬಾನೇ ಈಜಿ ಸ್ಟ್ಯಾಂಡ್ ಬಂದು ಈ ತರದು ಎರಡು ಪೀಸ್ ಇದೆ ಅಷ್ಟೇ ಇದನ್ನ ನಾವು ಈ ತರ ಸೆಂಟರ್ ಅಲ್ಲಿ ಫಿಕ್ಸ್ ಮಾಡಬೇಕಾಗುತ್ತೆ ಅಂಡ್ ಆಲ್ಸೋ ಇದು ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ನೀವು ತುಂಬಾನೇ ಈಜಿ ಇಲ್ಲಿ ಸೈಡ್ ಏನಿದೆ ಇದರಲ್ಲಿ ನಮಗೆ ಪಾಟ್ ಸೈಜ್ ದೊಡ್ಡದಿದ್ರೆ ಚಿಕ್ಕದಿದ್ರೆ ಅದ್ರು ಕರೆಕ್ಟ್ ಆಗಿ ನಾವು ಈ ತರ ಅಡ್ಜಸ್ಟ್ ಮಾಡ್ಕೊಬಹುದು ಇವಾಗ ಇದಕ್ಕೆ ಸ್ಕ್ರೂ ಫಿಕ್ಸ್ ಮಾಡ್ತಾ ಇದೀನಿ ಈ ತರ ಪ್ಲಾಂಟ್ ಹೋಲ್ಡರ್ ಮೇಲೆ ಯೂಶುವಲಿ ಇದು ತುಂಬಾ ಹೈಟ್ ಇರೋದ್ರಿಂದ ಈ ತರ ಹ್ಯಾಂಗಿಂಗ್ ಮನಿ ಪ್ಲಾಂಟ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಬೇರೆ ಫ್ರೆಶ್ ಪ್ಲಾಂಟ್ ಕೂಡ ನೀವು ಇಡ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಡುತ್ತೆ ಅಂತ ಇವಾಗ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಈ ಪ್ಲಾಂಟ್ ಹೋಲ್ಡರ್ನ ನೀವು ಗಾರ್ಡನ್ ಅಲ್ಲಿ ಕೂಡ ಇಟ್ಕೋಬಹುದು ಬೆಡ್ರೂಮ್ ಅಲ್ಲಿ ಕೂಡ ಇಟ್ಕೋಬಹುದು ಇಲ್ಲಾಂತಂದ್ರೆ ಮನೆ ಎಂಟ್ರಿ ಆಗ್ಬೇಕಾದ್ರೆ ಅಲ್ಲಿ ಕೂಡ ನೀವು ಡೆಕೋರೇಟ್ ಮಾಡಬಹುದು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಇದು ಟೆಕ್ನಿಕ್ ಬಂದು ನಾನು ಬೇಕಿದ್ರೆ ಎರಡು ಕೂಡ ಯೂಸ್ ಮಾಡಬಹುದು ಇಲ್ಲಾಂತಂದ್ರೆ ಒಂದಾಗ ಕೂಡ ಯೂಸ್ ಮಾಡಬಹುದು ಸೊ ಇದು ಮನಿ ಪ್ಲಾಂಟ್ ನೋಡಿ ಎಷ್ಟು ಚೆನ್ನಾಗಿ ಲುಕ್ ಕೊಟ್ಟಿದೆ ಅಲ್ವಾ ಸೊ ಇದು ಒಂದು ಅಂಡ್ ಆಲ್ಸೋ ನಾನು ನಿಮ್ಗೆ ಇವಾಗ ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಆ ಥೀಮ್ ಅಲ್ಲಿ ಇಡೋಣ ಬನ್ನಿ ಇದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು ಸೊ ಇದನ್ನು ಕೂಡ ಈ ಕಾರ್ನರ್ ಅಲ್ಲಿ ಇಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೀವು ಯಾವ ತರ ಪ್ಲಾಂಟ್ಸ್ ಕೂಡ ಇಡ್ಬೋದು ಫ್ಲವರ್ ಪಾಟ್ ಕೂಡ ಇಡ್ಬೋದು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಇವಾಗ ಕೆಳಗಡೆ ಬೇಕಿದ್ರೆ ನಾನು ಈ ತರ ಒಂದು ಚಿಕ್ಕ ಮನಿ ಪ್ಲಾಂಟ್ ಕೂಡ ಇಡ್ಬೋದು ನೋಡಿ ಇದು ಕೂಡ ಒಂದು ಆಪ್ಷನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ನಿಮ್ಗೆ ಒಂದು ಐಡಿಯಾ ಬರ್ಲಿ ಅಂತೇಳಿ ನಾನು ಈ ತರ ಸೆಟಪ್ ಅಲ್ಲಿ ಕೂಡ ತೋರಿಸ್ತಾ ಇದೀನಿ ಈ ತರ ಒಂದು ಬೌಲ್ ಅಲ್ಲಿ ನೀವು ಈ ತರ ಫ್ಲೋಟಿಂಗ್ ಫ್ಲವರ್ಸ್ ಕೂಡ ಬಿಡ್ಬೋದು ತುಂಬಾನೇ ಫ್ರೆಶ್ ಅನ್ಸುತ್ತೆ ನೀವು ಇದನ್ನ ಎಂಟ್ರಿ ವೇ ಹತ್ರ ಇಟ್ಟರೆ ಅಥವಾ ನಿಮ್ ಡೈನಿಂಗ್ ರೂಮ್ ಹತ್ರ ಆತರ ಎಲ್ಲ ಇಟ್ಟರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಂಗೆ ಈ ಸೆಟಪ್ ಕೂಡ ತುಂಬಾನೇ ಇಷ್ಟ ಆಯ್ತು ನಾನು ಯಾವಾಗ್ಲೂ ಮನೆ ಚೇಂಜಸ್ ಮಾಡ್ತಾನೆ ಇರ್ತೀನಿ ಡೆಕೋರೇಟ್ ಮಾಡೋದು ಸೊ ಆ ಟೈಮ್ ಅಲ್ಲಿ ಕೂಡ ನಾನು ಇದೇ ತರ ಇನ್ನು ಬೇರೆ ಬೇರೆ ನನ್ಗೆ ಯಾವ ತರ ಬೇಕೋ ಆ ತರ ಅಡ್ಜಸ್ಟ್ ಮಾಡ್ಕೋಬಹುದು ಹೋಲ್ಡರ್ ಇಷ್ಟ ಆಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅಟ್ಯಾಚ್ ಮಾಡಿದೀನಿ ಇವ್ರ ಪ್ರಾಡಕ್ಟ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ವುಡ್ ತುಂಬಾನೇ ಕ್ವಾಲಿಟಿ ಆಗಿರುವಂತದ್ದು ಇವತ್ತಿನ ವಿಡಿಯೋ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್ ನಂಗೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೆ ನೀವ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋನ ನೀವೆಲ್ಲರೂ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ಲವ್ ಯು ಗೈಸ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ